हाय फ्रेंड्स, वेलकम टू अवर चैनल ऋषभ रुचि प्रपंच। ಈ ವಿಡಿಯೋದಲ್ಲಿ ನಾನು ಅರಿಶಿನ ಬೇರಿನ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ। ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ರಿ। ಈಗ ಒಂದ 250 ಗ್ರಾಂ ಅರಿಶಿನ ಬೇರಿನ ತಗೊಂಡಿನಿ। ಇದಕ್ಕೆ ಹಸಿ ಅರಿಶಿನ ಅಂತ ಹೇಳ್ತಾರೆ। ಈ ಅರಿಶಿನನ್ನ ನಾವು ಮುಖಕ್ಕೂ ಹಚ್ಚಿಕೋಬಹುದು, ತೇಯಿದ ಬಿಟ್ಟು ಮುಖಕ್ಕೂ ಹಚ್ಚಿಕೋಬಹುದು, ಮೊಡವೇನೂ ಆಗಂಗಿಲ್ಲ। ಇದರದೇನದಲ್ಲ ಮ್ಯಾಲಿಂದು ಎಲ್ಲಾನೂ ಸಿಪ್ಪಿ ತಕ್ಕೋಬೇಕು। ನಾವು ಈಜಿಯಾಗಿ ಇದನ್ನ ಸಿಪ್ಪಿನ ತಕ್ಕೋಬಹುದು, ಚಾಕುವಿಂದನೂ ತಕ್ಕೋಬಹುದು, ಸ್ಪೂನ್ ದಿನಾನ್ ತಕ್ಕೋಬಹುದು, ಅಥವಾ ಇಳಿಗೆಯಿಂದನೂ ತೆಗಿಬಹುದು। ನೋಡಿ, ಎಲ್ಲಾನೂ ಸಿಪ್ಪಿ ತಗದ ಮೇಲೆ ಇದನ್ನ ಒಂದ ಸರ್ತಿ ಅರಿಶಿನ ಬೇರನ್ನ ಎಲ್ಲಾನೂ ತೊಳ್ಕೋಬೇಕು। ನೀರನಾಗ ಹಾಕಿ ಒಂದ ಸರ್ತಿ, ಮಣ್ಣು ಬಹಳ ಇರೋದ್ರಿಂದ ಸ್ವಲ್ಪ ಕ್ಲೀನ್ ಆಗಲಿ ಅಂತ ಒಂದ ಸರ್ತಿ ತೊಳ್ಕೋಬೇಕು। ಆಮೇಲೆ ಏನದಲ್ಲ ಒಂದು ಒಣ ಬಟ್ಟೆ ತಗೊಂಡು ಎಲ್ಲಾನು ಹಾಕೊಂಡು ಅರಿಶಿನ ಬೇರನ್ನ ಒರೆಸ್ಕೋಬೇಕು। ಯಾಕಂದ್ರೆ ಉಪ್ಪಿನಕಾಯಿ ಒಳಗೆ ನೀರಿನ ಅಂಶ ಇರಬಾರದು। ನೀರಿನ ಅಂಶ ಇತ್ತು ಅಂತಂದ್ರೆ ಅದು ಬಹಳ ಜಲ್ದಿ ಹಾಳಾಗಿ ಹೋಗ್ಬಿಡ್ತದ। ನೋಡಿ, ಈ ರೀತಿ ನೀರಿನ ಅಂಶ ಹೋಗೋವರೆಗೂ ಒತ್ತಿ ಒತ್ತಿ ಒರೆಸ್ಕೋಬೇಕು। ನೋಡಿ, ನಾನು ಯಾವ ರೀತಿ ಮಾಡ್ಲಿಗತ್ತಿಲ್ಲ ನೋಡಿ। ಈಗ ಒಂದು ಪ್ಲೇಟ್ನಾಗ ಹಾಕಿ ಒಂದು ಅರ್ಧ ಗಂಟೆ ಆದರೂ ಬಿಟ್ರೆ ನೀರಿನ ಅಂಶ ಪೂರ್ತಿಯಾಗಿ ಹೋಗ್ತದೆ। ಆಮೇಲೆ ಏನದಲ್ಲ ನಮ್ಗೆ ಯಾವ ಶೇಪು ಯಾವ ಸೈಜು ಬೇಕಲ್ಲ ನೋಡಿಕೊಂಡು ಇಳಿಗೆಯಿಂದ ಅಥವಾ ಚಾಕುವಿಂದ ಹೆಚ್ಕೋಬೇಕು। ನಾನೇನದಲ್ಲ ಸ್ವಲ್ಪ ತೆಳ್ಳಗೆ ಉದ್ದುದ್ದಾಗಿ ಹೆಚ್ಕೊಳಿಗತ್ತೀನಿ। ನೋಡಿ, ಈ ರೀತಿ ಹೆಚ್ಕೊಳಿಗತ್ತೀನಿ। ಫ್ರೆಂಡ್ಸ್, ನೀವಿನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ವಿಡಿಯೋ ನೋಡ್ಲಿಗತ್ತಿರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ। ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಈ ವಿಡಿಯೋವನ್ನು ಶೇರ್ ಮಾಡದೆ ಮರಿಬೇಡ್ರಿ। ನೋಡಿರಿ, ಇಷ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಅಷ್ಟೂ ಹೆಚ್ಕೋತೀನಿ। ಇದೇ ರೀತಿ ನಮ್ಮ ಚಾನಲ್ದಾಗ ಬೇರೆ ಬೇರೆ ಉಪ್ಪಿನಕಾಯಿ ರೆಸಿಪಿಗಳು, ಬೇರೆ ಉತ್ತರ ಕರ್ನಾಟಕ ರೆಸಿಪಿಗಳು ಎಲ್ಲಾನು ಅವ। ಒಂದ್ಸರ್ತಿ ನೀವು ಇನ್ನೂ ಯಾರು ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಒಂದ್ಸರ್ತಿ ವಿಸಿಟ್ ಮಾಡಿರಿ ಫ್ರೆಂಡ್ಸ್। ಈಗ ನೋಡಿರಿ, ಇದಕ್ಕೆ ನಾನು ಖಾರ ಹಾಕಬೇಕು ಅಂತಂದರೆ ನಾನು ಖಾರ ಪುಡಿ ಹಾಕ್ಲಿಗತ್ತಿಲ್ಲ, ಟೇಸ್ಟಿಗೆ ಮೆಣಸಿನಕಾಯಿನ ಹಾಕ್ಲಿಗತ್ತೀನಿ। ಈ ರೀತಿಯಾಗಿ ಸಣ್ಣಾಗಿ ಒಂದರಲ್ಲಿ ನಾಲ್ಕು ಸೀಳಿ ಮೆಣಸಿನಕಾಯಿ ಹಾಕ್ಲಿಗತ್ತೀನಿ। ಈ ಮೆಣಸಿನಕಾಯಿನೂ ನಮ್ಗೆ ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಆಗ್ತದೆ। ನೋಡಿ, ಇದೇ ರೀತಿ ನಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಲ್ಲ ಅಷ್ಟು ನೋಡಿಕೊಂಡು ನಾನು ಒಂದು 20-25 ಮೆಣಸಿನಕಾಯಿನ ಇದು ಉಪ್ಪಿನಕಾಯಿ ಒಳಗೆ ಹಾಕ್ಲಿಗತ್ತೀನಿ। ಇದೇ ರೀತಿ ಎಲ್ಲಾನು ಸಣ್ಣಾಗಿ ಹೆಚ್ಕೋಬೇಕು। ಇದಕ್ಕೆ ಬಹಳ ಇಂಗ್ರೀಡಿಯೆಂಟ್ಸ್ ಏನಿಲ್ಲ। ಮತ್ತು ನಾವು ಇದನ್ನು ಒಂದು ವರ್ಷ ಅಥವಾ ಎರಡು ವರ್ಷನೂ ಸ್ಟೋರ್ ಮಾಡಿ ಇಟ್ಕೋಬೋದು, ಇದು ಹೆಲ್ತಿಗೂ ಬಹಳ ಒಳ್ಳೆಯದು. ಈಗ ನೋಡಿರಿ, ಇದನ್ನು ಕಲಿಸ್ಲಿಕ್ಕೆ ಒಂದು ಬೌಲ್ನಾಗ ಹಾಕಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋತೀನಿ. ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದೂವರೆ ಚಮಚದಷ್ಟು ಹಾಕಿನಿ, ಒಂದು ಅರ್ಧ ಚಮಚದಷ್ಟು ಇಂಗು, ಎರಡು ನಿಂಬೆಹಣ್ಣು ಹಾಕಿ ಇದನ್ನು ಒಂದ್ಸರ್ತಿ ಮಿಕ್ಸ್ ಮಾಡ್ಕೋರಿ. ಈ 250 ಗ್ರಾಮ್ ಅರಿಶಿನ ಬೇರಿಗೆ ಎರಡು ನಿಂಬೆಹಣ್ಣು ಸಾಕಾಗ್ತದೆ. ಇದನ್ನು ಒಂದ್ಸರ್ತಿ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಏರ್ಟೈಟ್ ಆಗಿರುವಂಥ ಕಾಜಿನ ಬಾಟಲ್ದಾಗ ಹಾಕಿ ನಾವು ಇದನ್ನು ಒಂದು ವರ್ಷ ಎರಡು ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ಲಿಕ್ಕೆ ಇರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.